ನಾನು ಇವತ್ತು ನನ್ನ ಡಾಕ್ಟರ್ ರಂಗನಾಥ್ ಆಗಿ ಹೊರಹೊಮ್ಮಬೇಕಾದ್ರೆ ನನ್ನ ಕುಣಿಗಲ್ ತಾಲೂಕಿನ ಮೂಲನೇ ಒಂದು ಕಾರಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತಿನ ದಿನ ಆಲ್ಕೆರೆ ಹೊಸಳ್ಳಿ ಅನ್ನೋದೊಂದು ಗ್ರಾಮ, ಪುಟ್ಟ ಗ್ರಾಮ ಅದು. ಆ ಗ್ರಾಮ ಉತ್ತರದುರ್ಗ ಹುಬ್ಳಿಲಿ ಎಲಿಯೂರು ಪಂಚಾಯತಿಲಿ ಬರುತ್ತದೆ. ಆ ಗ್ರಾಮದಲ್ಲಿ ನಮ್ಮ ತಾತ ಅವರು ರಂಗೇಗೌಡರು ಅಂತ ಇದ್ದರು. ಅವರ ಮಗನಾಗಿ ದೊಡ್ಡಯ್ಯನ ನಮ್ಮ ತಂದೆಯವರು, ದೊಡ್ಡಯ್ಯನವರ ಎರಡನೇ ಮಗನಾಗಿ ನಾನು ಇವತ್ತು ಪ್ರತಿಯೊಂದು ಜವಾಬ್ದಾರಿ ತೆಗೆದುಕೋಬೇಕಾದ್ರೆ ಆಲ್ಕೆರೆ ಹೊಸಳ್ಳಿಯ ಒಂದು ಭಾಳಷ್ಟು ಇನ್ಫ್ಲುಯೆನ್ಸು ನನ್ನ ಮೇಲಿದೆ, ಕುಣಿಗಲ್ ತಾಲೂಕಿನ ಇನ್ಫ್ಲುಯೆನ್ಸು ನನ್ನ ಮೇಲಿದೆ. ಸೊ ಹಾಗಾಗಿ ಕುಣಿಗಲ್ಲಿನ ಜನ್ಮದ ಒಂದು ಇತಿಹಾಸ ಹೇಳಬಲ್ಲ. ವೈದ್ಯರಾಗಿದ್ದಂತಹ ನೀವು ರಾಜಕೀಯಕ್ಕೆ ಬರಬೇಕು ಅಂತ ಯಾಕೆ ಅನ್ನಿಸ್ತು? ಇವತ್ತು ಭಾಳ ಒಳ್ಳೆಯ ಒಂದು ಪ್ರಶ್ನೆ ಅದು. ಭಾಳ ಸಲ ವೈದ್ಯನಾಗಿದ್ದಂಥ ಸಂದರ್ಭದಲ್ಲಿ ಹಲವಾರು ನನ್ನ ಸೇವೆ ಆರೋಗ್ಯದ ಇಲಾಖೆಗೆ ಮಾತ್ರ ಇತ್ತು. ಆ ಸೇವೆ ಮಾಡೋಂಥ ಸಂದರ್ಭದಲ್ಲಿ ಭಾಳಷ್ಟು ಬಡಸ್ತನ ನೋಡ್ತಿದ್ದೆ, ಭಾಳಷ್ಟು ಜನ ಸಮಸ್ಯೆಗಳು ಕೇಳ್ತಿದ್ರು. ನಂದನು ಸಹ ಇವತ್ತಿನ ರಾಜಕೀಯದ ಕುಟುಂಬದಿಂದ ಬಂದಿರೋಂಥ ಹಿನ್ನೆಲೆಯಲ್ಲಿ ಹಲವಾರು ವಿಚಾರಧಾರೆಗಳು ಮನಸ್ಸಲ್ಲಿ ಆಲೋಚನೆ ಬಂದಂಥ ಸಂದರ್ಭ. ಆಗ ನಾನು ಸಹ ಡಾಕ್ಟ್ರಾಗಿದ್ದಂಥ ಸಂದರ್ಭದಲ್ಲಿ ಕುಣಿಗಲ್ಲಿನ ಕಾಂಗ್ರೆಸ್ಸಿನ ಚುನಾವಣೆ ಆಕಸ್ಮಿಕವಾಗಿ ಕುಮಾರಸ್ವಾಮಿ ಅವರು ರೆಸಿಗ್ನೇಷನ್ ಕೊಡ್ತಾರೆ, ರಾಜೀನಾಮೆ ಕೊಡ್ತಾರೆ. ಆಗ ಡಿ ಕೆ ಸುರೇಶ್ ಅವರ ಚುನಾವಣೆ ನಿಲ್ಲೋಂಥ ಸಂದರ್ಭ ಬರುತ್ತೆ. ಆಗ ಕುಣಿಗಲ್ ತಾಲೂಕು ನಮ್ಮೂರಾಗಿದ್ದಂಥ ಸಂದರ್ಭದಲ್ಲಿ ಆ ಜವಾಬ್ದಾರಿನ ನನ್ನ ಮೇಲೆ ಹಾಕ್ತಾರೆ. ಆಗ ಓಡಾಡೋಂಥ ಸಂದರ್ಭದಲ್ಲಿ ಇಲ್ಲಿಯ ನಾಯಕರುಗಳೆಲ್ಲ ಡಾಕ್ಟರ್ ರಂಗನಾಥ್ ಬಂದಂಥ ಸಂದರ್ಭನ ನೋಡಿಕೊಂಡು ಅವರೆಲ್ಲರೂ ತಾವೇ ಯಾಕೆ ನಿಲ್ಲಬಾರ್ದು ಅನ್ನೋದು ಪ್ರಶ್ನೆ ಬಂದಂಥದ್ದು, ಕಾರ್ಯಕರ್ತರು ಕೇಳೋಂಥದ್ದು. ಆಗ ನಾನು ಸಹ ಚುನಾವಣೆಯನ್ನು ನನಗೂ ಭಾಳ ಆತಂಕ ಇತ್ತು. ನಾನು ಅದಕ್ಕೆ ಸೂಕ್ತವಾದಂಥ ವ್ಯಕ್ತಿನ, ಜನರಿಗೆ ಸೇವೆ ಮಾಡಲಿಕ್ಕಾಗುತ್ತಾ, ಜನರನ್ನ ಓಲೈಸ್ಕೋಬೋದಾ, ರಾಜಕಾರಣದಲ್ಲಿ ನಾನು ಮುಂದುವರಿಬೋದಾ ಅನ್ನೋ ಒಂದು ಹಲವಾರು ಪ್ರಶ್ನೆಗಳು ಕಾಡ್ತಿತ್ತು. ನನ್ನ ಕಾರ್ಯಕರ್ತರುಗಳು, ಕಾಂಗ್ರೆಸ್ಸಿನ ಕಾರ್ಯಕರ್ತರು ಅಪೇಕ್ಷೆಯಂತೆ ಅವತ್ತು ದಿನ ನಾನು ರಾಜಕೀಯಕ್ಕೆ ಧುಮುಕ್ತೆ. ಕಾಂಗ್ರೆಸ್ಸಿನ ಟಿಕೆಟನ್ನು ಕೊಟ್ಟರು ಬಿ ಫಾರ್ಮು, ತದನಂತರ 5,500 ಮತಗಳಲ್ಲಿ ಗೆಲ್ಲಿಸ್ಕೊಟ್ರು. ಸೊ ಇದೊಂದು ಇತಿಹಾಸ. ಇವತ್ತಿನ ದಿನ ಎರಡನೇ ಬಾರಿ ಕುಣಿಗಲ್ ತಾಲೂಕಿನ ಪೂಜ್ಯ ಮತದಾರರ ಆಶೀರ್ವಾದದಲ್ಲಿ ಇವತ್ತು ನಾನು ಒಬ್ಬ ಎರಡನೇ ಬಾರಿ ಸಂಸದನಾಗಿದ್ದೇನೆ ಅನ್ನೋ ಒಂದು ಹೆಮ್ಮೆ ಇದೆ. ನಿಮ್ಮ ಕುಟುಂಬದಲ್ಲಿ ನಿಮ್ಮನ್ನ ಬಿಟ್ಟು ಬೇರೆ ಯಾರಾದರೂ ರಾಜಕೀಯದಲ್ಲಿದ್ದಾರಾ? ನಮ್ಮನೇಲಿ ನಮ್ಮ ತಂದೆಯವರು ಭಾಳ ಶಿಸ್ತು ಮತ್ತು ಡಿಸಿಪ್ಲಿನ್ಡ್ ಇದ್ದಾರೆ. ಅವರು ರಾಜಕೀಯ ಅಂದರೆ ಒಂದು ಸ್ವಲ್ಪ ಬಲು ದೂರ. ಅವರು ನನ್ನನ್ನು ಡಾಕ್ಟ್ರು ಮಾಡಿದ್ದಂಥ ಸಂದರ್ಭ ನೀನು ಡಾಕ್ಟ್ರಲ್ಲೇ ಇರಬೇಕು ಅಂತ ಭಾಳ ಸಲ ಹೇಳ್ತಿದ್ರು. ಕೊನೆ ಒಂದು ದಿನ ನನ್ನನ್ನು ಕರೆದು ಕೇಳಿದ್ರು, ನಾನು ನಿನ್ನ ಓದಿಸಿರೋದು ಡಾಕ್ಟ್ರು ಮಾಡಲಿಕ್ಕೆ, ಜನರ ಸೇವೆ ಮಾಡಲಿಕ್ಕೆ, ರಾಜಕೀಯ ಹಾಗೆ ದ್ವೇಷಲಿರುತ್ತೆ, ಅದು ನಮ್ಮ ಒಂದು ಹಾಗೆ ದ್ವೇಷನ ನೀನು ತಡ್ಕೊಳ್ಳಿಕ್ಕಾಗತ್ತಾ, ನಮ್ಮ ಮನೆತನದಲ್ಲಿ ಅದು ಎಲ್ಲೋ ಒಂದು ಕಡೆ ಆಗ್ಬರೋದಿಲ್ಲ ಅನ್ನೋ ಒಂದು ಭಾಳ ಆತಂಕದ ಮಾತುಗಳು ಹೇಳಿದ್ದಂಥದ್ದು ಇವತ್ತು ನಾನು ಜ್ಞಾಪಿಸ್ಕೋತೇನೆ. ಹಾಗೂ ಸರ್, ನಮ್ಮ ನಾಯಕರಾದ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಹೇಳಿದ್ರು, ನಾನು ನನ್ನ ಮಗನ ಡಾಕ್ಟ್ರ್ ಓದಿಸಿದ್ದೇನೆ, ಅವನು ರಾಜಕೀಯಕ್ಕೆ ಬರೋ ಸೂಕ್ತನ ಯೋಚನೆ ಮಾಡಿ ಅಂತ ಪ್ರಶ್ನೆನೂ ಮಾತಾಡಿದಂಥ ಮಾತುಗಳು ಸಹ ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ನಮ್ಮನೇಲಿ ಯಾರೂ ರಾಜಕೀಯಕ್ಕೆ ಬರುವುದಿಲ್ಲ. ಈಗ ಸದ್ಯದಲ್ಲಿ ಯಾರೂ ಅಂಥ ಇಂಟ್ರೆಸ್ಟು ಸಹ ತೋರಿಸ್ತಾ ಇಲ್ಲ. ಏನೋ ನಾನು ಇವತ್ತಿನ ದಿನ ಬಂದುಬಿಟ್ಟಿದ್ದೀನಿ, ಕುಣಿಗಲ್ ತಾಲೂಕಿನ ಜನರ ವಿಶ್ವಾಸದಲ್ಲಿ ಎರಡನೇ ಬಾರಿ ಶಾಸಕನಾಗಿದ್ದೇನೆ. ಭಗವಂತನ ಆಶೀರ್ವಾದ, ಕುಣಿಗಲ್ ತಾಲೂಕಿನ ಆಶೀರ್ವಾದದಲ್ಲಿ, ಜನರ ಆಶೀರ್ವಾದದಲ್ಲಿ ನಡೀತಾ ಇದೆ. ನಿಮ್ಮ ವೈದ್ಯಕೀಯ ಜೀವನಕ್ಕೂ ರಾಜಕೀಯ ಜೀವನಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ? ಇದು ಒಳ್ಳೆಯ ಒಂದು ಪ್ರಶ್ನೆ. ಎರಡರಲ್ಲೂ ಸೇವೆ ಮಾಡೋಂಥ ಒಂದು ವ್ಯವಸ್ಥೆ ಆಗುತ್ತೆ. ಅದು ಒಂಥರ, ನಾವು ಒಬ್ಬ ಪೇಷಂಟ್ ರೋಗಿನ ಬಂದು ನಮ್ಮ ಮುಂದೆ ಬಂದಾಗ ಅವ್ರಿಗೆ ನಾವೇನು ಹೇಳಿದ್ರು ಎಲ್ಲದೂ ಚೆನ್ನಾಗಿ ಕಾಣಿಸುತ್ತೆ. ನಾವು ಹೇಳಿದ್ದಂಥದ್ದು ಪಾಲನೆ ಮಾಡ್ತಾರೆ ರೋಗಿಯಾಗಿ. ಆದರೆ ಇಲ್ಲಿ ರಾಜಕೀಯದಲ್ಲಿ ಹೇಗೆ ಅಂತಂದರೆ, ಸಮಾಜ ಸೇವೆ ಮಾಡೋಂಥ ಸಂದರ್ಭದಲ್ಲಿ ಅದು ಒಂದು ಸೇವೆ ಇದ್ದಂಗೆ. ಬಟ್ ಎಲ್ಲೋ ಒಂದು ಕಡೆ ಒಬ್ಬರಿಗೆ ಸಹಾಯ ಮಾಡೋಂಥ ಸಂದರ್ಭದಲ್ಲಿ ಇನ್ನು 10 ಜನಕ್ಕೆ ಸಹಾಯ ಆಗದೆ ಇರೋ ನೋವಿರುತ್ತೆ. ಎಲ್ಲರಿಗೂ ನಾವು ಸಹಾಯ ಮಾಡ್ತೀವಿ ಅನ್ನೋದು ಸಾಧ್ಯದ ಮಾತು. ಸೊ ಹಾಗಾಗಿ
ಇಲ್ಲೊಂದು ಕಡೆ ಎಲ್ಲರೂ ಅಪೇಕ್ಷೆಗಳು ಜಾಸ್ತಿ ಆಗ್ತಿದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಅನುಕೂಲ ಆಗಿದ್ದಾಗ ನಮ್ಮ ಮೇಲೆ ಒಂದು ಸ್ವಲ್ಪ ಮುನಿಸ್ಕೋತಾರೆ, ಬೇಜಾರು ಮಾಡ್ಕೋತಾರೆ, ವಿರೋಧ ಪಕ್ಷದವರು ಅಪಾದನೆ ಮಾಡ್ತಾರೆ, ಸಣ್ಣ ಸಣ್ಣ ಪುಟ್ಟ ಕಾರಣಗಳು ಹುಡುಕ್ತಾರೆ, ಹಾಗಾಗಿ ದ್ವೇಷದಲ್ಲಿ ಮಾತಾಡ್ತಾರೆ, ಜರಿತಾರೆ, ಆರೋಪಗಳು ಮಾಡ್ತಾರೆ. ಇದೆಲ್ಲನೂ ತಡ್ಕೊಳಕ್ಕೆ ಆಗ ಜನರ ಕಡೆ ಮುಖ ಮಾಡಿ ನೋಡಿ ಅವರು ಕೊಡೋಂಥ ಆಶೀರ್ವಾದ, ಅವರು ಕೊಡೋಂಥ ಒಂದು ನಗು, ಅವ್ರು ತೋರಿಸೋಂಥ ಪ್ರೀತಿನೇ ಅವಾಗ ಶಕ್ತಿಯಾಗಿ ಹೊರಹೊಮ್ಮಿ ಕೆಲಸ ಮಾಡಲಿಕ್ಕೆ ಊರ್ಪಾಗುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ನಾನು. ನೀವು ಮೊದಲನೇ ಸಲ ಶಾಸಕರಾಗಿದ್ದಂತಹ ಸಂದರ್ಭದಲ್ಲಿ ನಿಮ್ಮ ಕ್ಷೇತ್ರದ ಜನತೆಗೆ ಏನಾದರೂ ಒಂದು ಮಾಡಬೇಕು ಅಂತ ಅಂದ್ಕೊಂಡು ಬಂದಿರ್ತೀರ, ಅದನ್ನು ನೀವು ನಿಮ್ಮ ಕ್ಷೇತ್ರದ ಜನತೆಗೆ ಕೊಟ್ಟಿದ್ದೀರಾ ಅಂತ ನಿಮ್ಗೆ ಅನಿಸುತ್ತ? ನಾನು ಮೊದಲಿಂದನೂ ಒಂದು ಮೂರು ವಿಚಾರಧಾರೆಗಳ ಬಗ್ಗೆ ಇಲಾಖೆಯ ಬಗ್ಗೆ ಭಾಳಷ್ಟು ಆಸೆ ಇಟ್ಕೊಂಡಿದ್ದೇನೆ. ಒಂದು ಆರೋಗ್ಯದ ಇಲಾಖೆ, ಎರಡನೇದು ವಿದ್ಯಾಭ್ಯಾಸದ ಇಲಾಖೆ, ಮೂರನೇದು ನೀರಾವರಿ ಇಲಾಖೆ. ಅದರಲ್ಲಿ ಒಂದು ಆರೋಗ್ಯದ ಬಗ್ಗೆ ಹೇಳಬೇಕಂದ್ರೆ ಕೊರೋನಾದಲ್ಲಿ ನನ್ನ ವೈದ್ಯ ವೃತ್ತಿ ಬಗ್ಗೆ ಭಾಳಷ್ಟು ಇಲ್ಲೋ ಒಂದು ಕಡೆ ಅನುಕೂಲತೆ ಆಯಿತು ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅವತ್ತಿನ ದಿನ ಭಾಳಷ್ಟು ಜನ ಎದುರರು ಯಾವ ರೀತಿ ಕೊರೋನಾ ಪೇಷಂಟ್ ನೋಡಲಿಕ್ಕೆ, ಐ ಸಿ ಹೋಗಲಿಕ್ಕೆ, ಅವರು ಅಂತ್ಯಕ್ರಿಯೆ ಮಾಡಲಿಕ್ಕೆ. ಇವತ್ತಿನ ದಿನ ನಾನು ಸಂಸದರನ್ನು ಜ್ಞಾಪಿಸ್ಕೋತೀನಿ, ಅವರು ಒಂದು ಮಾತು ಹೇಳಿದ್ರು, ಯಾವುದೇ ಕಾರಣಕ್ಕೂ ನಾವು ಎಷ್ಟೇ ತೊಂದರೆ ಆದರೂ ನಮಗೆ ಜನರ ಆಶೀರ್ವಾದ ಮಾಡಿದರೆ ನೀವು ಹೋಗಿ ಒಬ್ಬ ವಿದ್ಯಾವಂತನಾಗಿ ವೈದ್ಯನಾಗಿದ್ದುಕೊಂಡು ಇವತ್ತಿನ ದಿನ ನಿಮಗೆ ಅವಕಾಶ ಬಂದಿದೆ ಸೇವೆ ಮಾಡಲಿಕ್ಕೆ. ಕೊರೋನಾ ಬಂದಿರೋಂಥದ್ದು ನಾವು ಎಲ್ಲ ರೀತಿಯಲ್ಲೂ ಜನರ ಮಧ್ಯೆ ಹೋಗಿ ನಿಂತ್ಕೋಬೇಕು ಅಂತ ಹೇಳಿದಂಥ ಮಾತುಗಳು. ಹಾಗಾಗಿ ನಾನು ಕೊರೋನಾದಲ್ಲಿ ನನ್ನ ಕರ್ತವ್ಯ ಮೀರಿ ನನ್ನ ಜೀವದ ಆಸೆಗಳನ್ನು ತೋರೆದು ಅವತ್ತಿನ ದಿನ ಕುಣಿಗಲ್ ತಾಲೂಕಿಗೆ ಸೇವೆ ಮಾಡಿದ್ದಂಥದ್ದು ನನಗೆ ಇವತ್ತು ಒಂದು ಸಂತೋಷ ತಂದಿದೆ. ಎರಡನೇದು ಇವತ್ತು ನೀರಾವರಿ ಇಲಾಖೆದು, ಜನರು ನಮ್ಮ ನೀರನ್ನು ಏನು ನಂಬ್ಕೊಂಡಿದ್ದರೆ ಅಂತರ್ಜಲ ಕುಸಿತೋಗ್ತಿದೆ, ಮಳೆಗಳು ಬರ್ತಾ ಇಲ್ಲ, ನಮಗೆ ಹಾಸನಿಂದ ಬರೋಂಥ ನೀರಿನ ವ್ಯತ್ಯಾಸ ಅಸಮತೋಲನ, ಸುಮಾರು 3000 MCFT ನೀರನ್ನು ಕೊಡಲಿಕ್ಕೆ ಭಾಳಷ್ಟು ತರಲಿಕ್ಕೆ ಭಾಳಷ್ಟು ಕಷ್ಟ ಆಗಿದ್ದಂಥದ್ದು ಅದನ್ನು ನನಗೆ ಆ ಆಸೆನ ನನಸು ಮಾಡೋಂಥದ್ದು ನನ್ನ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಡಿ ಕೆ ಸುರೇಶ್ ಅವರು ಸಾಹೇಬರು ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ. 1,000 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟು ಈ ಕಾಮಗಾರಿಯ ಶಂಕುಸ್ಥಾಪನೆ ಮೊನ್ನೆ ತಾನೇ ಮಾಡಿದ್ದೇವೆ. ಅದು ನೀರು ತಂದಾದಮೇಲೆ ಆ ಕನಸನ್ನು ನನಸಾದದ್ದು ಒಂದು ದೊಡ್ಡ ಒಂದು ಇತಿಹಾಸ. ಹೊಸ ಕುಣಿಗಲ್ ಅಂತ ಏನು ಮಾಡಬೇಕು ಅಂತಿದ್ದೀವಿ, ನವ ಕುಣಿಗಲ್ಲಿನ ಸಂಕಲ್ಪ ಇವತ್ತು ನೀರಾವರಿಯ ಒಂದು ಕಾಮಗಾರಿ ಒಂದು ಕಡೆ ಆದರೆ 1,000 ಕೋಟಿ, ಇವತ್ತು ದಿನ 200 ಕೋಟಿ ರೂಪಾಯಿಯಷ್ಟು ಡಾಂಬರೀಕರಣದ ರಸ್ತೆಗಳನ್ನು ಮಾಡ್ತಾ ಇದ್ದೇನೆ. ಸೊ ಇವೆರಡೂ ನಮ್ಮ ತಾಲೂಕಿನಲ್ಲಿ ಒಂದು ಹೊಸ ಕುಣಿಗಲಾಗಿ ಬದಲಾವಣೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಮೂರನೇದು ಇವತ್ತಿನ ದಿನ ನೋಡಿ, ಆಸ್ಪತ್ರೆಯಲ್ಲಿ ಒಳ್ಳೆ ಡಾಕ್ಟರ್ಸ್ಗಳು ಕರ್ಕೊಂಡ್ಬಂದಿದ್ದೀವಿ, ಭಾಳಷ್ಟು ಸರ್ಜರಿಗಳು ಆಗ್ತಾಯಿದೆ, ಬೆಡ್ಗಳು ಸಿಗ್ತಾ ಇಲ್ಲ. ಸೊ ಅದಕ್ಕೋಸ್ಕರನೇ ಸರ್ಕಾರದಲ್ಲಿ ನಾವು ಅವಲಂಬಿಸ್ಕೋಬಾರ್ದು ಅಂತೇಳಿ ಇವತ್ತು 100 ಬೆಡ್ಡು ಹಾಸಿಗೆ ಉಳ್ಳಂಥ ಸುಸಜ್ಜಿತವಾದಂಥ ಆಸ್ಪತ್ರೆಯನ್ನು ಇನ್ಫೋಸಿಸರು ಡಿ ಕೆ ಸುರೇಶ್ ಅವರು ತಂದಿದ್ದಂಥದ್ದು ಶುರು ಮಾಡ್ತಾ ಇದ್ದೇವೆ. ಅದು ನನಗೆ ಭಾಳ ಹತ್ತಿರವಾದಂಥ ಒಂದು ಕೆಲಸ. ಸೊ ಹೀಗಾಗಿ ಕೆಲವು ಭಾಳಷ್ಟು ಸಂತೋಷ ತರೋಂಥ ಕಾರ್ಯಗಳಲ್ಲಿ ಇವೆರಡು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎರಡನೇ ಬಾರಿನೂ ನಿಮ್ಮ ಕ್ಷೇತ್ರದ ಜನ ನಿಮ್ಮನ್ನು ಶಾಸಕರಾಗಿ ಆಯ್ಕೆ ಮಾಡಿದ್ದಾರೆ, ಕೊನೆಯದಾಗಿ ಅವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಎಷ್ಟೇ ಕೆಲಸ ಮಾಡಿದ್ರು ಜನರು ಒಂದೊಂದ್ಸಲಿ ಎಲ್ಲೋ ಒಂದು ಕಡೆ ಅವ್ರಿಗೆ ಕನೆಕ್ಟ್ ಆಗಬೇಕು, ಅವ್ರಿಗೆ ಹತ್ರ ಆಗಬೇಕು, ಅವ್ರ ಮನಸ್ಸು ಬರಬೇಕು. ನನಗೆ ಭಾಳಷ್ಟು ಎಲ್ಲೋ ಒಂದು ಕಡೆ ನಾನು ಪ್ರತಿದಿನ ಯೋಚನೆ ಮಾಡ್ತಿದ್ದೆ, ನಾನು ಮಾಡ್ತಾರೆ ಸರಿನಾ, ಜನರಿಗೆ ಸಹಾಯ ಮಾಡೋಕ್ಕಾಗತ್ತಾ, ಯಾವ ರೀತಿ ನಾನು ಈ ಥರ ಇರ್ಬೋದು ಅಂತ. ಎಲ್ಲೋ ಒಂದು ಕಡೆ ಎರಡನೇ ಬಾರಿ ನನ್ನನ್ನು ಇವತ್ತಿನ ದಿನ ಆಯ್ಕೆ ಮಾಡಿದ್ರಲ್ಲ, ಎರಡನೇ ಬಾರಿ ಇವತ್ತಿನ ದಿನ ಮೊದಲನೇ ಸಲ 5,500 ಹೋಟೆಲ್ ಗೆಲ್ಲಿಸಿದ್ರು, ಎರಡನೇ ಬಾರಿ 27,000 ಹೋಟೆಲಿಗೆ ಗೆಲ್ಲಿಸಿದ್ದಾರೆ. ಸೊ ದೇವ ಲೀಲೆ, ಮ್ಯಾಜಿಕ್ ಆ್ಯಪನ್ಸ್ ಅಂತ ಕೇಳಿದ್ದೀರಾ, ಆ ರೀತಿ ಜನರು ನನಗೆ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ. ಸೊ ನಾನು ಅದಕ್ಕೆ ಅವ್ರಿಗೆಲ್ಲರಿಗೂ ಒಂದು ಕೋಟಿಯ ನಮಸ್ಕಾರವನ್ನು ಹೇಳಲಿಕ್ಕೆ ನಿಮ್ಮ ಮೂಲಕ ಇಚ್ಛೆಪಡ್ತೇನೆ. ಭಗವಂತನ ಆಶೀರ್ವಾದ ಮತ್ತು ಜನರ ಆಶೀರ್ವಾದ ಇರೋ ತನಕ ನನ್ನ ಸೇವೆ ನಿರಂತರವಾಗಿ ನಡೆಯುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್.